ತಿರುಮಲೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ನೀವು ಎಷ್ಟು ಸಲ ಮಾಡಿದಿರಾ? ಸುಮಾರು ಸಲ ಮಾಡಿರಬಹುದಲ್ವಾ? ಆದರೂ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಬೇಕು ಅಂದ್ರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನೀವು ಅದನ್ನ ಹಾಗೇನೆ ಮಾಡಿದಿರಾ? ಈ ನಿಯಮಗಳನ್ನು ಪಾಲಿಸದೆ ಇದ್ರೆ ನಿಮ್ಮ ದರ್ಶನ ಪೂರ್ತಿಯಾಗಲ್ಲ. ನಿಮ್ಮಲ್ಲಿ ಸುಮಾರು ಜನರಿಗೆ ಈ ವಿಷಯ ಗೊತ್ತಿಲ್ಲ, ಹಾಗೆ ಗೊತ್ತಿದ್ರೂ ಕೂಡ ಆ ನಿಯಮಗಳನ್ನು ಪಾಲಿಸೋದೇ ಇಲ್ಲ. ಇನ್ನೊಂದು ಸಲ ನೀವು ತಿರುಮಲೆಗೆ ಹೋಗೋದಾದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಪಾಲಿಸಬೇಕು ಅನ್ನೋದನ್ನ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಫ್ರೆಂಡ್ಸ್, ನೀವು ತಿರುಪತಿಗೆ ಹೋಗೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಕುಲದೈವಕ್ಕೆ ನೀವು ಪೂಜೆ ಮಾಡಬೇಕು. ಒಂದು ವೇಳೆ ನಿಮಗೆ ಕುಲದೈವ ಗೊತ್ತಿಲ್ಲ ಅಂದ್ರೆ ನಿಮ್ಮ ಇಷ್ಟ ದೈವಕ್ಕೆ ಮನಸಲ್ಲೇ ನೀವು ಪ್ರಾರ್ಥನೆ ಮಾಡ್ಕೋಬಹುದು. ತಿರುಪತಿಗೆ ಹೋದ್ಮೇಲೆ ತಿರುಚನೂರ್ ಪದ್ಮಾವತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಬೇಕು. ನೀವು ಕೇಳ್ಬೋದು, ಫ್ರೆಂಡ್ಸ್, ನಾನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೋಸ್ಕರ ಬಂದಿದ್ದೀನಿ, ನಾನು ಯಾಕೆ ಈ ದರ್ಶನ ಮಾಡ್ಕೊಳ್ಬೇಕು ಅಂತ. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ನಮ್ಗೇನಾದ್ರೂ ಬೇಕು ಅಂದ್ರೆ ಮೊದಲು ನಮ್ಮ ತಾಯಿ ಹತ್ರನೇ ಕೇಳೋದಲ್ವಾ? ಆಮೇಲೆ ಅಮ್ಮ ನಮ್ಮ ತಂದೆ ಹತ್ರ ಹೇಳಿ ಸ್ವಲ್ಪ ಅರ್ಥ ಮಾಡಿಸ್ತಾರೆ. ಅದೇ ರೀತಿ ನಾವು ತಾಯಿಯ ಹತ್ತಿರ ಹೋಗಿ ಹೇಳಿದ್ರೆ ಅದನ್ನ ತಾಯಿ ಕೇಳಿಸ್ಕೊಳ್ತಾರೆ, ಆಮೇಲೆ ತಂದೆಯ ಹತ್ರ ಹೇಳಿ ಅವ್ರಿಗೆ ಅರ್ಥ ಆಗೋ ತರ ಮಾಡ್ತಾರೆ. ಅದು ಮಾತ್ರವಲ್ಲದೆ ಬೃಹ ಮಹರ್ಷಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಎದೆಗೆ ಒದ್ದಾಗ ಅದನ್ನ ನೋಡಿ ಪದ್ಮಾವತಿ ತಾಯಿಗೆ ತುಂಬಾ ಕೋಪ ಬಂದು ಅವರು ತಿರುಚನೂರ್ಗೆ ಬಂದ್ರು. ಪದ್ಮಾವತಿ ತಾಯಿಯನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅನ್ನೋ ಕಾರಣದಿಂದ ಸ್ವಾಮಿನು ತಿರುಚನೂರ್ಗೆ ಬಂದು 12 ವರ್ಷ ಧ್ಯಾನ ಮಾಡಿದ್ರು. ಆ ಕಾರಣದಿಂದಾನೇ ಮೊದಲು ತಿರುಚನೂರ್ಗೆ ಹೋಗಿ ಆಮೇಲೆ ತಿರುಮಲೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರು. ತಿರುಮಲೆಗೆ ಹೋಗೋದಕ್ಕಿಂತ ಮುಂಚೆ ನೀವು ದರ್ಶನ ಮಾಡಬೇಕಾಗಿರುವ ಇನ್ನೊಂದು ದೇವಸ್ಥಾನನೂ ಇದೆ. ಅದು ಶ್ರೀ ಗೋವಿಂದರಾಜ ಸ್ವಾಮಿ ಅವರ ದೇವಸ್ಥಾನ. ಗೋವಿಂದರಾಜ ಸ್ವಾಮಿ ಬೇರೆ ಯಾರೇ ಇಲ್ಲ ಫ್ರೆಂಡ್ಸ್, ಸಮುದ್ರದಲ್ಲಿರುವ ಶ್ರೀ ಮಹಾವಿಷ್ಣು ಭಗವಾನ್. ಮಹಾವಿಷ್ಣು ದಶಾವತಾರ ತೆಗೆದಿದ್ರು. ಕಲಿಯುಗದಲ್ಲಿ ತಿರುಮಲೆ ವೆಂಕಟೇಶ್ವರರಾಗಿ ಇದ್ರು. ತಿರುಚನೂರ್ ಪದ್ಮಾವತಿ ದೇವಿಯವರ ದರ್ಶನ ಹಾಗೆ ಗೋವಿಂದರಾಜ ಸ್ವಾಮಿಯ ದರ್ಶನ ಮುಗಿದ್ಮೇಲೆ ಅಲಿಪಿರಿ ಇಲ್ಲಾಂದ್ರೆ ಶ್ರೀವಾರಿ ಮೆಟ್ಟೋ ದಾರಿಯ ಮೂಲಕ ನಾವು ತಿರುಮಲೆಗೆ ನಡೆದೆ ಹೋಗ್ಬೋದು. ಅಲ್ಲಿಗೆ ಹೋದ್ಮೇಲೆ ಖಂಡಿತ ಪುಷ್ಕರಣಿ ಜಲಪಾತದಲ್ಲಿ ನಾವು ಸ್ನಾನ ಮಾಡ್ಬೇಕು. ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದಗಳಿಗೆ ಪೂಜೆ ಮಾಡುವ ಭಾಗ್ಯ ಇದು. ವೆಂಕಟಾಚಲ ಮಹಾತ್ಯಂ ಅನ್ನುವ ಪುಸ್ತಕದ ಮೂಲಕ ನಾವು ಪಾಲಿಸಬೇಕಾಗಿರುವ ಇನ್ನೊಂದು ನಿಯಮನೂ ಇದೆ. ತಿರುಮಲೆಯಲ್ಲಿ ಮೊದಲೇ ಇದ್ದವರು ವರಾಹ ಸ್ವಾಮಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ವರಾಹ ಸ್ವಾಮಿಯ ಹತ್ತಿರ ತಿರುಮಲೆಯಲ್ಲಿ ಇರಕ್ಕೆ ಜಾಗ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಬದಲಾಗಿ ಶ್ರೀ ವರಾಹ ಸ್ವಾಮಿಗೆ ಮೊದಲನೇ ಪೂಜೆ ಮೊದಲನೇ ದರ್ಶನ ಸಿಗುತ್ತೆ ಅಂತ ವರಾಹ ಸ್ವಾಮಿಗೆ ವೆಂಕಟೇಶ್ವರ ಸ್ವಾಮಿ ಮಾತು ಕೊಟ್ರು. ಇದಕ್ಕೆ ವರಾಹ ಸ್ವಾಮಿ ಕೂಡ ಸರಿ ಅಂತ ಹೇಳಿ ಪುಷ್ಕರಿಣಿಯ ದಕ್ಷಿಣ ದಿಕ್ಕಿನಲ್ಲಿದ್ದ 100 ಅಡಿ ಜಾಗವನ್ನು ಸ್ವಾಮಿಗೆ ಕೊಟ್ರು. ಇವಾಗ ತಿರುಮಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ವರಾಹ ಸ್ವಾಮಿಗಳು. ಆದ್ರೆ ನಮ್ಮಲ್ಲಿ ಎಷ್ಟು ಜನ ಶ್ರೀ ವರಾಹ ಸ್ವಾಮಿಯ ದರ್ಶನ ನೋಡಿದೀವಿ ಹೇಳಿ? ತಿರುಮಲೆಗೆ ಹೋದ್ರೆ ಸಾಕು, ಡೈರೆಕ್ಟ್ ಆಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ನೋಡ್ಕೊಳ್ತೀವಿ. ನಿಜ ಹೇಳ್ಬೇಕಂದ್ರೆ ಕೆಲವರು ಮಾತ್ರ ಶ್ರೀ ವರಾಹ ಸ್ವಾಮಿಯ ದೇವಸ್ಥಾನದಲ್ಲಿ ಇರೋದನ್ನ ನೋಡ್ಲಿಕ್ಕಾಗುತ್ತೆ. ಇದರಿಂದ ಏನ್ ಗೊತ್ತಾಗ್ತಿದೆ ಅಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ವರಾಹ ಸ್ವಾಮಿಗೆ ಕೊಟ್ಟ ಮಾತಿಗೆ ನಾವು ಸ್ವಲ್ಪ ಬೆಲೆ ಕೊಡದೇ ಇಲ್ಲ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಾತಿಗೆ ನಾವು ಬೆಲೆ ಕೊಡದೆ ಸ್ವಾಮಿಯ ದರ್ಶನ ಮಾಡಿದ್ರೆ ನಮಗೆ ದರ್ಶನ ಸಿಗುತ್ತಾ? ಇನ್ ಮುಂದೇನಾದ್ರೂ ನಾವು ಈ ನಿಯಮಗಳನ್ನ ಪಾಲಿಸಬೇಕು. ವರಾಹ ಸ್ವಾಮಿಯ ದರ್ಶನವನ್ನು ನೋಡಿದ ಮೇಲೇನೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ನೋಡ್ಬೇಕು. ಕೆಲವರು ಸ್ವಾಮಿಯ ದರ್ಶನ ಮಾಡಿದ ಮೇಲೇನೆ ಅವರ ಕೂದಲನ್ನು ಕಾಣಿಕೆ ಕೊಡ್ತಾರೆ. ಹಾಗೆ ದರ್ಶನ ಮಾಡಿದ ಮೇಲೆ ಕಾಣಿಕೆ ಕೊಡೋದ್ರಲ್ಲಿ ಯಾವುದೇ ಪುಣ್ಯ ಇಲ್ಲ. ಕೂದಲನ್ನು ಕಾಣಿಕೆ ಕೊಟ್ಮೇಲೇನೆ ಸ್ವಾಮಿಯ ದರ್ಶನ ನೋಡಕ್ ಹೋಗ್ಬೇಕು. ಇನ್ನು ಕೆಲವರು ತಿರುಮಲೆಯಲ್ಲಿ ಚಪ್ಪಲಿಗಳನ್ನ ಹಾಕೊಂಡು ನಡೀತಾರೆ. ಹಾಗೆ ಮಾಡಬೇಡಿ ಫ್ರೆಂಡ್ಸ್, ಯಾಕಂದ್ರೆ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ನಡೆದಾಡಿರುವ ಜಾಗ ಇದು. ಸ್ವಾಮಿಗೆ ನಾವು ಮರ್ಯಾದೆ ಕೊಡ್ಬೇಕು ಅಲ್ವಾ? ಸರಿ, ದರ್ಶನ ಮುಗಿದ್ಮೇಲೆ ನಾವು ನಮ್ಮ ಮನೆಗೆ ಹೊರಟು ಹೋಗ್ಬಿಡ್ತೀವಿ. ಆದ್ರೆ ಮನೆಗೆ ಹೋಗೋದ್ಕಿಂತ ಮುಂಚೆ ನಾವು ನೋಡ್ಬೇಕಾಗಿರೋ ಜಾಗ ಇನ್ನು ಜಾಸ್ತಿನೇ ಇದೆ. ಅದೆಲ್ಲವನ್ನು ನಾವು ಮರ್ತೇ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ವಾಮಿಯ ದೇವಸ್ಥಾನ, ಶ್ರೀವಾರಿ ಪಾದಾಲು, ಚಕ್ರತೀರ್ಥಂ, ಪಾಪವಿನಾಶ ತೀರ್ಥಂ, ನಾಗತೀರ್ಥಂ, ಆಕಾಶಗಂಗಾ, ಇಂತಹ ಸ್ಥಳಗಳು ತಿರುಮಲೆಯಲ್ಲಿ ಇದೆ. ಒಂದೊಂದು ಸ್ಥಳಕ್ಕೆ ಹಿಂದೆ ಒಂದೊಂದು ಚರಿತ್ರೆನೂ ಇದೆ. ಆದ್ರಿಂದ ಫ್ರೆಂಡ್ಸ್, ಮುಂದಿನ ಸಲ ನೀವು ತಿರುಮಲೆಗೆ ಹೋದ್ರೆ ಈ ನಿಯಮಗಳನ್ನ ಪಾಲಿಸಿ. ಮನಸ್ಸನ್ನ ಯಾವಾಗ್ಲೂ ಪ್ರಶಾಂತವಾಗಿ ಇಟ್ಕೊಳ್ಳಿ. ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಿ. ಸಂತೋಷವಾಗಿ ಸ್ವಾಮಿಯ ದರ್ಶನವನ್ನು ಮಾಡ್ಬಿಟ್ಟು ಬನ್ನಿ. ಒಳ್ಳೆದೇ ನಡೆಯುತ್ತೆ. ಧನ್ಯವಾದ. ನಮಸ್ಕಾರ.